ರೀತಿಯಾಗಿ ವಡೆಗಳು ಆಗಿವೆ. ಈಗ ತುಂಬ ಸಾಫ್ಟಾಗಿ ಆಗಿರುತ್ತದೆ. ಹಲೋ, ನಮಸ್ಕಾರ, ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕೊಬ್ಬರಿ ಮತ್ತು ರವಾ ಮಿಕ್ಸ್ ಮಾಡಿ ಬರ್ಫಿ ಮಾಡೋದನ್ನು ಹೇಳ್ತಿದ್ದೇನೆ. ಈಗ ಮೊದಲು ಬಾಳೆಹಣ್ಣಿಗೆ 2 ಚಮಚ ತುಪ್ಪ ಹಾಕಿ ಅದಕ್ಕೆ ರವಾ ಹಾಕಿಕೊಂಡು ಹುರಿಯಬೇಕು. ಈಗ 2 ಚಮಚ ತುಪ್ಪ ಹಾಕಿ ರವಾನ ಹುರಿಯೋಣ. ಇದು ಒಂದು ಬೌಲು ಬಾಂಬೆ ರವಾ, ಅಂದರೆ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಮಾಡ್ತೇವಲ್ಲ ಅದೇ ಸಣ್ಣ ರವಾ. ಇದನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ರವಾ ಉಂಡಿಗೆಲ್ಲ ಹುರಿದುಕೊಳ್ಳುತ್ತೇವಲ್ಲ ಹಾಗೆಯೇ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಈಗ ಇದು ಆಗಿದೆ. ಈಗ ಇದಕ್ಕೇ ಕೊಬ್ಬರಿಯನ್ನು ಹಾಕಬೇಕು, ಹಸಿ ಕೊಬ್ಬರಿ. ಇದು ಒಂದು ಬೌಲ್ ತೊಗೊಂಡಿದ್ದೇನೆ. ಈಗ ಇದು ಅದೇ ಸಮಾನ 2 ತೊಗೋಬೇಕು. ಇದನ್ನು 1 ರವಕ್ಕೆ 2 ಕೊಬ್ಬರಿ ಹಾಕಬೇಕು. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳಬೇಕು. ಈಗ ಇದಾಗಿದೆ. ಈಗ ಸಕ್ಕರೆಯಿಂದ ಪಾಕ್ ಮಾಡಿಕೊಳ್ಳೋಣ. ಈಗ 1 ರವಾ ಮತ್ತು 2 ಕೊಬ್ಬರಿ ಮತ್ತು ಇದು 1.5 ಅಷ್ಟು ಸಕ್ಕರೆ ಹಾಕಬೇಕು. ಈಗ ಇದಕ್ಕೆ 3-4 ಸ್ಪೂನ್ ಅಷ್ಟೇ ನೀರು ಹಾಕಬೇಕು. ಒಂದೆಳೆ ಪಾಕ ಮಾಡಿಕೊಳ್ಳಬೇಕು. ಈಗ ಎಲ್ಲ ಸಕ್ಕರೆ ಕರಗಿ ಈಗ ಪಾಕು ಆಗ್ತಾ ಬರ್ತಿದೆ. ಈಗ 1 ಎಳೆ ಪಾಕ್ ಆಗಬೇಕದು. ಈಗ ಪಾಕ್ ಆಗಿದೆ. ಈಗ ಈ ರೀತಿಯಾಗಿ 1 ಎಳೆ ಹೀಗೆ ಬರಬೇಕಿದು. ಈಗ ಇದನ್ನು ಪಾಕನ್ನು ಆಗಲೇ ಹುರಿದುಕೊಂಡಿದ್ದ ರವೆಯಲ್ಲಿ ಹಾಕಿಬಿಡೋಣ. ಇದನ್ನು ಸ್ವಲ್ಪ ಮತ್ತೆ ಬಿಸಿ ಮಾಡಿಕೊಳ್ಳೋಣ. ಈಗ ಇದಕ್ಕೆ ಪಾಕ್ ಹಾಕಿಬಿಡೋಣ. ಈಗ ಇದಕ್ಕೆ ಈಗ ಇದು ಆಗ್ತಿರೋ ಮೊದಲೇ ಪ್ಲೇಟ್ಗೆ ತುಪ್ಪ ಹಚ್ಚಿ ಇಡಬೇಕು. ಅದನ್ನು ಅದರಲ್ಲಿ ಇದನ್ನು ಹಾಕಬೇಕು. ಈಗ 4-5 ಸ್ಪೂನ್ದಷ್ಟು ಹಾಲು ಹಾಕಬೇಕು. ಇದು ಒಂದೇ ಥರ ಹೀಗೆ ಕೂಡಿಕೊಳ್ಳುವವರೆಗೆ ಇದನ್ನು ಹೀಗೆ ಕೈ ಆಡಿಸ್ತಾ ಇರಬೇಕು. ಇದನ್ನು
ಇದು ಸ್ವಲ್ಪ ಇನ್ನೂ ಹಸಿ ಹಸಿ ಇದೆ, ಇದು ಹೋಗೋರಿಗೆ ಹೀಗೆ ಕೈ ಹಚ್ತಾ ಇರಬೇಕು. ಇದನ್ನು ಈಗ ಆಗಿದೆ. ಈಗ ಇದು ತುಪ್ಪ ಸವರಿದ ಪ್ಲೇಟಿಗೆ ಹಾಕೋಣ. ಇದನ್ನು ಈ ರೀತಿಯಾಗಿ ಈಗ ಈ ರೀತಿಯಾಗಿ ತುಪ್ಪ ಸವರಿದ ಬಟ್ಟಲದಿಂದ ಹೀಗೆ ಇದನ್ನು ಬಡಿಯಬೇಕು. ಈಗ ಇದು ಒಂದೆರಡು ನಿಮಿಷ ಆಗಲಿ, ಆನಂತರ ಇದನ್ನು ಚಾಕುವಿನಿಂದ ನಿಮಗೆ ಯಾವ ರೀತಿ ಬೇಕೋ ಅದನ್ನು ಶೇಪ್ ಮಾಡು ಕಟ್ ಮಾಡಿಕೊಳ್ಳಬಹುದು. ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಸ್ವಲ್ಪ ಪೀಸ್ ಮಾಡಿ ಡ್ರೈ ಫ್ರೂಟ್ಸನ್ನು ಈ ರೀತಿಯಾಗಿ ಹಾಕಬೇಕು. ಏಲಕ್ಕಿ ಪುಡಿಯನ್ನು ಮೊದಲೇ ಪಾಕ್ ಮಾಡುವಾಗೆ ಹಾಕಿಕೊಂಡಿದ್ದೆ, ಈಗ ಬರೇ ಬಾದಾಮನ್ನು ಡ್ರೈ ಫ್ರೂಟ್ಸನ್ನು ಈ ರೀತಿಯಾಗಿ ಹಾಕಿ ಈಗ ಸ್ವಲ್ಪ ಆರಿದ ನಂತರ ಚೂರು ಈಗ ಹೀಗೆ ಕಟ್ ಮಾಡಬೇಕು. ನಿಮಗೆ ಯಾವ ಶೇಪ್ ಬೇಕೋ ಅದು ಮಾಡ್ಬೋದು. ಕೊಬ್ಬರಿ ಮತ್ತು ರವೆದ ಬರ್ಫಿ ತುಂಬ ಚೆನ್ನಾಗಿ ಆಗಿವೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಲೈಕ್ ಆದರೆ ಲೈಕ್ನಲ್ಲಿ ಬಟನ್ ಒತ್ತಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.